ಅದ್ರ ಕಾಸ್ಟ್ ಅನ್ನ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಶಿವಲಿಂಗೇ ಸನ್ಮಾನ್ಯ ಅಧ್ಯಕ್ಷ ಈ ಉತ್ತರ ಕರ್ನಾಟಕದ ಲೋಪದೋಷಗಳ ಬಗ್ಗೆ ಮತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಅಧಿವೇಶನದಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೀರಿ ಬಹಳ ಸಂತೋಷ ಇಲ್ಲಿ ನಡೀತಾ ಇದೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕರಾವಳಿ ಪ್ರದೇಶ ಅಂತೇಳಿ ಬೇಡ ಇದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಾವೇನು ಅಖಿಲ ಕರ್ನಾಟಕ ಮಾಡ್ಕೊಂಡಿದ್ದೀವಿ ಹಂಗೆ ಇರೋಣ ಇದನ್ನು ಯಾವ್ಯಾವ ಪ್ರಾಂತ್ಯಕ್ಕೆ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಪ್ರಿಯಾರಿಟಿ ಮೇಲೆ ತಗೋಣ ಹಿಂದುಳಿದಿರ್ತಕ್ಕಂಥವಕ್ಕೆ ಹಿಂದುಳಿದದ್ದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಮೇಲೆ ಕೆತ್ತಕ್ಕಂಥ ಕೆಲಸನ ಮಾಡೋಣ ನಾವೀಗ ಆಗೋಗಿದೆ ಎಲ್ಲ ಪ್ರಾಂತ್ಯದವರು ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲ ಪ್ರಾಂತ್ಯದಿಂದಲೂ ಶಾಸಕರುಗಳಿಗೆ ಗೆದ್ದು ಬರ್ತಾರೆ ಪ್ರತಿಯೊಬ್ಬರೂ ಗೆದ್ದು ಬರ್ತಾರೆ ಅವ್ರದ್ದೇ ಆದಂಥ ಶಕ್ತಿ ಮೇಲೆ ಯಾರೂ ಏನು ಬಿಟ್ಟುಕೊಡೋದಿಲ್ಲ ಅವರ ಶಕ್ತಿ ಮೇಲೆ ಅವ ಕ್ಷೇತ್ರನ ಅಭಿವೃದ್ಧಿ ಪಡಿಸಲಿಕ್ಕೆ ತಾಲೂಕು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ ಅದರಲ್ಲಿ ಏನು ತಾರತಮ್ಯ ಇಲ್ಲ ಆದರೆ ಇಲ್ಲಿಯ ಸಮಸ್ಯೆಗಳನ್ನೇ ಹೆಚ್ಚಿನ ಮಟ್ಟದಲ್ಲಿ ಚರ್ಚೆ ಆಗಬೇಕು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವೇನಿಲ್ಲಿ ಬೆಳಗಾಂನಲ್ಲಿ ಅಧಿವೇಶನ ಕರೆದಾಗ ಇದೊಂದು ಪರಿಪಾಠ ನಾನು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನೋಡ್ತಾ ಬನ್ನಿ ಈಗ ಸಬ್ಜೆಕ್ಟ್ ಆಮೇಲೆ ಈಗ ಆಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನೀವು ಕೊಟ್ಟಿದ್ದೀರಿ ಸಂತೋಷ ಮಾಡ್ತೀವಿ ಈಗ ಸಮಸ್ಯೆಗಳಿದೆ ದಕ್ಷಿಣದಲ್ಲೂ ಇದೆ ಉತ್ತರದಲ್ಲೂ ಇದೆ ಕಲ್ಯಾಣ ರಾಜ್ಯದಲ್ಲೂ ಇದೆ ಮೂರು ಕಡೆ ಇದೆ ಸಮಸ್ಯೆ ಸಮಸ್ಯೆಗಳಿಗೇನು ಅಗರ ಆ ಸಮಸ್ಯೆಗಳನ್ನು ಬಗೆಹರಿಸ್ತಲೇ ಉತ್ತರ ಕರ್ನಾಟಕ ಸುಮ್ಮ ಸುಮ್ಮನೆ ಮೇಲೆದ್ದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ರಾಜ್ಯ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದಾದರೆ ಮೊದಲನೇ ಪ್ರಾಧಾನ್ಯತೆಯನ್ನು ನೀರಾವರಿಗೆ ಕೊಡಬೇಕು ನೀರಾವರಿಗೆ ಮೊದಲನೇ ಪ್ರಾಧ್ಯತೆ ಕೊಡಬೇಕು ಎರಡನೇ ಪ್ರಾಧಾನ್ಯತೆಯನ್ನು ಕೈಗಾರಿಕೆಗೆ ಕೊಡಬೇಕು ಮೂರನೇದು ಎಲ್ಲವಕ್ಕಿಂತ ಹೆಚ್ಚಾಗಿ ಕೃಷಿಗೆ ಕೊಡಬೇಕು ನೀರಾವರಿಗೆ ಹೆಚ್ಚಿಗೆ ಕೊಟ್ರೇ ಕೃಷಿ ಸಾಧ್ಯ ಆಗೋದು ಕೃಷಿ ಸುಮ್ ಸುಮ್ಮನೆ ಆಗೋದಿಲ್ಲ ನೀರಾವರಿ ಪ್ರದೇಶ ಹೆಚ್ಚಾಗಿ ಬೆಳೆದಂತೆ ಕೃಷಿ ತಾನೇ ತಾನಾಗಿ ಬೆಳೆಯತಕ್ಕಂಥ ಪ್ರಬುದ್ಧತೆಯನ್ನು ಹೊಂದುತ್ತೆ ಆದ್ದರಿಂದ ಇವತ್ತು ನಾವು ಓದ್ತಾ ಇದ್ದವು ಬಚಾವತ್ತು ಆಯೋಗ ರಚನೆಯಾಗಿ ಇಷ್ಟು ಟಿ ಎಮ್ ಸಿ ನೀರನ್ನು ಕೃಷ್ಣ ನದಿಗೆ ಕೊಡ್ತು ತೀರ್ಮಾನ ಆಗಿದೆ ಈ ನೀರನ್ನು ಕರ್ನಾಟಕ ರಾಜ್ಯ ಸಮರ್ಪಕವಾಗಿ ಉಪಯೋಗ ಮಾಡ್ಕೊಂಡಿಲ್ಲ ಯಾಕೆ ಮಾಡ್ಕೊಂಡಿಲ್ಲ ಯಾರು ಕೊರತೆ ಇದಕ್ಕೆ ಇದಾಗಲೇಬೇಕಲ್ವಾ ಇದಾಗದೇ ಇದ್ರೆ ಹೆಂಗೆ ಸಾಧ್ಯ ಅಷ್ಟು ಟಿ ಎಮ್ ಸಿ ನೀರನ್ನು ನಮಗೆ ಅಲೋಕೇಶನ್ ಕೊಟ್ಟು ಇನ್ನೂ ನಾವು ಆ ಪ್ರದೇಶವನ್ನು ಹೆಚ್ಚುವರಿ ಮಾಡ್ಕೊಂಡಿಲ್ಲ ಆ ಪ್ರದೇಶವನ್ನು ಇದು ಮಾಡ್ಕೊಳ್ಳ್ದೇ ನಾವು ನೀರಾವರಿಯನ್ನು ಅಷ್ಟೊಂದು ನೀರನ್ನು ಸ ಆಂಧ್ರ ಪ್ರದೇಶಕ್ಕೆ ಅರಿಬಿಟ್ಟು ಈಗ ನಮ್ಮ ನೀರನ್ನು ತಗೊಂಡು ಆಂಧ್ರ ಪ್ರದೇಶ ನಾಗಾರ್ಜುನ ಡ್ಯಾಮ್ ಕಟ್ಕೊಂಡು ಅಚ್ಚುಗಟ್ಟಾಗಿ ಬೆಳೆ ಬೆಳ್ಕೊಂಡು ಸೋನಾ ಮಸೂರು ಅಕ್ಕಿ ಬೆಳೆದು ಮತ್ತೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಕಳಿಸ್ತಾರೆ ಊಟ ಮಾಡಿ ಅಂತೇಳಿ ಈ ಪರಿಸ್ಥಿತಿ ಇದೆ ಇದನ್ನ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೃಷ್ಣಾ ಯೋಜನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಕ ಬಂದಿದ್ದಾರೆ ಆದರೆ ದೊಡ್ಡ ಪ್ರಾಜೆಕ್ಟು ಕರ್ನಾಟಕ ರಾಜ್ಯದ ಆಯವ್ಯಯದಲ್ಲಿರ್ತಕ್ಕಂಥ ಹಣ ಸಾಕಾಗೋದಿಲ್ಲ ಕರ್ನಾಟಕ ರಾಜ್ಯದ ಇಡೀ ಆಯವ್ಯಯದ ಹಣವನ್ನು ಸುಮಾರು ನೂರು ಕೋಟಿ ಹಣವನ್ನು ಇಟ್ಟಿದ್ರು ನೂರು ಲಕ್ಷ ಕೋಟಿ ಹಣವನ್ನು ಇಟ್ಟಿದ್ರು ಸತ್ಯ ಕೃಷ್ಣಾ ಮೇಲ್ದಂಡೆ ಒಂದನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕುಂಠಿತ ಆಗಿದೆ ಇದಕ್ಕೇನು ಮಾಡಬೇಕು ಒಂದು ಸಮನ್ವಯವಾದಂಥ ಬೆಳವಣಿಗೆಯನ್ನು ಮಾಡಿಕೊಂಡು ರಾಜಕೀಯವಾದ ಸಮಾನತೆಯನ್ನು ಪಡೆದು ಕರ್ನಾ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೀರಾವರಿ ಸಂಪತ್ತು ದಕ್ಷಿಣ ಕರ್ನಾಟಕದವ್ರಿಗಿಲ್ಲ ದಕ್ಷಿಣ ಕರ್ನಾಟಕದವರಿಗೆ ಒಂದೇ ಒಂದು ನಾಲ್ಮಡಿ ಕೃಷ್ಣರಾಜ ಒಡೆಯರು ರಾಜರು ಸಾಲ ಮಾಡಿ ಅವತ್ತೇನು ಕೆ ಆರ್ ಎಸ್ ಅನ್ನು ಕಟ್ಟಿದ್ರು ಕನ್ನಂಬಾಡಿ ಕಟ್ಟನ ಅದು ಕಟ್ಟದೇ ಇದ್ದದೆ ಇವತ್ತು ಕಾವೇರಿ ಬೇಸಿನಿನ ಕತೆ ಏನು ಆಗೋದು ಅನ್ನೋದು ಗೊತ್ತು ಕಾವೇರಿ ಬೇಸಿನಿನ ಕತೆ ಏನಾಗೋದು ಆ ಭಾಗದ ಬೆಂಗಳೂರು ಎಲ್ಲಿಗೆ ಹೋಗೋದು ಬೆಂಗಳೂರಲ್ಲಿ ಕುಡಿಯೋಕ್ಕೆ ಇರೋದ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅವತ್ತು ಸಾಲ ಮಾಡಿ ಅವತ್ತು ಕೆ ಆರ್ ಎಸ್ ಅನ್ನು ಕಟ್ಟಿದ್ರಿಂದ ಇವತ್ತು ಉತ್ತರ ದಕ್ಷಿಣ ಕರ್ನಾಟಕ ಅಂತ ಅನ್ನಿಸ್ಕಂಡಿದೆ ಅಂತಕ್ಕಂಥದ್ದನ್ನ ಒಪ್ಕೋಬೇಕಾಗ್ ಸ್ವತಂತ್ರ ಭಾರತದ ನಂತರ ಕಟ್ಟಿದ್ದಲ್ಲ ಸ್ವತಂತ್ರ ಭಾರತಕ್ಕಿಂತ ಪೂರ್ವನೆ ಕರ್ನಾಟಕ ಏಕೀಕರಣ ಆಗೋದ ಪೂರ್ವನೆ ಚರ್ಚೆ ಮಾಡಿ ಅಲ್ಲ ಅಲ್ಲ ಅದನ್ನ ಇದು ಟ್ಯಾಲಿ ಮಾಡಣ ಮಾಡಬೇಕು ಟ್ಯಾಲಿ ಅಲ್ಲದೆ ಇದ್ರೆ ಅಂದ್ರೆ ಕಡೆ ಸೈಡ್ ಆಗಬಾರ್ದು ಇದು ಚರ್ಚೆ ಉತ್ತರ ಕರ್ನಾಟಕ ಸಮಸ್ಯೆ ಹಾ ಏನು ಮಾಡಿಲ್ಲ ಅಂತ ಹೇಳ್ತಾ ಅವರಿಗೆ ಬಗ್ಗೆ ವಿಚಾರ ಇವರು ಮಂಗಳೂರಿನವರು ಮೂರು ಜನ ಇದಾರೆ ಪೂಂಜಾ ಅವೊಬ್ಬ ಇವರು ಭರತ್ ಶೆಟ್ಟಿ ಇವ್ರಿಗೆ ನಮ್ಮ ಮೇಲೆ ಕಂಡ್ರೆ ಪ್ರೀತಿ ಕಳೆದ ಸಾರಿಯಿಂದಲೂ ಅಷ್ಟೇ ಕಳದ ಸಾರಿಯಿಂದಲೂ ನೀವ್ ಮಾತಾಡ್ಬೇಕು ನೀವು ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ಸೋರು ನೀವು ಮಾತಾಡದೆ ಇದನ್ನ ಅವರು ಮಾಡ್ತೀವಿ ನಿಮ್ಮ ನೀವು ನಿಮ್ ಬಗ್ಗೆ ಎಷ್ಟು ಅಪಾರ ಅಭಿಮಾನ ಅಂದ್ರೆ ಬೇರೆ ಟೈಮಲ್ಲಿ ಸೀಟಲ್ ಕೂರೋದೇ ಇಲ್ಲ ನೀವು ಬಂದ್ರೆ ತಕ್ಷಣ ಬಂದು ಕೂತ್ಕೊಂಡ್ಬಿಡ್ತಾರೆ ಅಭಿಮಾನಕ್ಕೆ ಅಭಿಮಾನನೇ ಅವರಿಗೆ ಅಭಿಮಾನಿ ಮತ್ತೆ ಎತ್ತಿನ ಒಳೆಯಿಂದ ನೀರು ತಗೊಂಡೋಗೋದಲ್ಲ ಹಂಗಾಗಿ ಸ್ವಲ್ಪ ನಿಮ್ ಬಗ್ಗೆ ಅಭಿಮಾನ ಇದೆ ಅವರಿಗೆ ಎತ್ತಿನ ಒಳೆ ತಗೊಂಡೋಗೋದಿಲ್ಲ ನೀವು ನೇತ್ರಾವತಿ ಕುಮಾರಧಾರನ ಸಮುದ್ರ ಕರೆ ಬಿಟ್ಟಿದಿರಲ್ಲ ಅದು ಮadlo ಮಂಗಳೂರು ಜಿಲ್ಲೆ ಕುಡಿಯಕ್ಕೆ ಆದಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ನೀವು ಯಾಕೆ ಮಾಡಿದ್ದೀರಾ ಸರ್ 1 ನಿಮಿಷ 1 ನಿಮಿಷ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಇಕಡೆ ಓಲೆ ನನಗೆ ಟೈಮ್ ಕೊಡಲ್ಲ ಓಲೆ ಅಲ್ಲ ಸರ್ ನೇತ್ರಾವತಿಗೆ ನೇತ್ರಾವತ್ತಿ ನೀರು ಸಂಕಟ ಆಗಿಲ್ಲ ಅಂದ್ರೆ ನಾವು ಗುದ್ಗಲ್ಲಿ ಮೀನು ತಿನ್ನಕ್ಕಿಲ್ಲ ಆಯ್ತು ಆಯ್ತು ನೋಡ ನಾನು सुनಿದೆ ಉತ್ತರ ಕರ್ನಾಟಕ ಸಂಬಂಧ ಉತ್ತರ ಕರ್ನಾಟಕದವರು ಕಷ್ಟ ಮಾತಾಡಿ ಅಲ್ಲಿ ಏನಿದೆ ಅಂತ ಬೇಡ ಅವರಿಗೆ ಗೊತ್ತಿದೆ ಆದ್ರಿಂದ ಪರಿಸ್ಥಿತಿ ಏನಾಗಿದೆ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿ ಕಳಸಾ ಬಂಡೂರಿ ಇಂಥ ಅನೇಕ ಸಮಸ್ಯೆಗಳೇನಿದಾವೆ ಅವೆಲ್ಲ ಬಗೆಹರಿಬೇಕು ಬಗೆಹರಿದು ಅವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಯೋಜನೆಗಳು ಜಾರಿ ಬಂದರೆ ರೈತರು ತಾನೇ ತಾನಾಗಿ ಮುಂದೆ ಬರ್ತಾರೆ ಮುಂದೆ ಬಂದ ಮೇಲೆ ಉತ್ತರ ಕರ್ನಾಟಕ ಬೆಳವಣಿಗೆ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದನ್ನ ನಾವು ಹೇಳ್ಕೊಬೋದು ಈಗ ಮುನ್ನೂರ ಎಪ್ಪತ್ತೊಂದು ಜೆ ಕೊಟ್ಟರು ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ತಾರೆ ಒಂದು ರಾಜ್ಯನ ಒಂದು ರಾಜ್ಯದಲ್ಲಿ ಒಂದು ಪ್ರದೇಶನ ಹಿಂದುಳಿದ ಪ್ರದೇಶನ ಕೆತ್ತಬೇಕು ಅಂತ ಬಂದಾಗ ಆ ರೀತಿ ವಿಶೇಷವಾದಂತ ಸೌಕರ್ಯಗಳನ್ನು ಕೊಡೋದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಮಾಡಲಿ ಅದನ್ನ ಮಾಡಿದರೆ ಕಲ್ಯಾಣ ರಾಜ್ಯಕ್ಕೆ ಇವತ್ತು ಸಾವಿರಾರು ಕೋಟಿ ಹಣವನ್ನ ಕಲ್ಯಾಣ ರಾಜ್ಯಕ್ಕೋಸ್ಕರ ಇವತ್ತು ಆ ಯೋ ಏಳ ಕಣೆ ಒಂಬತ್ತು ಜಿಲ್ಲೆಗೆ ಕೊಡ್ತಾ ಇದ್ದಾರೆ ಕೊಟ್ಟು ಆ ಜಿಲ್ಲೆನ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆಗಲಿ ಉತ್ತರ ಕರ್ನಾಟಕಕ್ಕೆ ಹಿಂದುಳಿದಿದೆ ಅಂತ ಅನ್ನೋದಾದರೆ ಇಲ್ಲಿಗೂ ಏನಾರ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಏನಾರು ಕೊಡ್ತೀರಾ ನೋಡಿ ಇಲ್ಲಿಗೂ ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೂ ಏನಾದರೂ ಕೊಡೋದಾದರೂ ಕೊಡಿ ನನ್ನ ನನ್ನದೇ ನನ್ನ ಮನೆಯಿಂದ ಕೊಡಲ್ಲ ನೀವು ಕೊಡೋದಾದರೆ ಕೊಡಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಿದಂಥ ಖನಿಜ ಸಂಪತ್ತು ಇರೋ ಅಂಥ ಒಳ್ಳೆಯ ವಾತಾವರಣ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿಲ್ಲ ಅಂದರೆ ಎಂತ ಖನಿಜ ಸಂಪತ್ತು ಕಬ್ಬಿಣದ ಅದಿರು ಎಲ್ಲಿ ಸಿಕ್ತು ಕರ್ನಾಟಕ ರಾಜ್ಯದಲ್ಲಿ ಅಂತ ಕಬ್ಬಿಣದ ಅದಿರನ್ನು ತಗೊಂಡು ಈ ಚೈನಾ ದೇಶಕ್ಕೆ ನಾವು ಕೊಟ್ಟು ಹೊರತು ಅದರಿಂದ ಸಿದ್ಧ ವಸ್ತುಗಳನ್ನು ಮಾಡತಕ್ಕಂಥ ಕಾರ್ಖಾನೆಗಳನ್ನು ತಯಾರು ಮಾಡತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋಗೋದು ಅದೊಂದು ವಿಚಾರದಲ್ಲೇ ಉತ್ತರ ಕರ್ನಾಟಕ ಅದೊಂದು ವಿಚಾರನ ಸರಿಯಾದ ರೀತಿ ಆ ಖನಿಜ ಸಂಪತ್ತನ್ನು ಉಪಯೋಗಿಸಿಕೊಂಡು ಅದನ್ನೇನಾದ್ರೂ ಅಕ್ರಮವಾದಂಥ ದೃಷ್ಟಿನಲ್ಲಿ ಅದನ್ನು ನೋಡಿದಳು ಅದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ವರ ಆ ವರವನ್ನು ನಾವು ಸರಿಯಾಗಿ ಬಳಸ್ಕೊಂಡು ಈ ರಾಜ್ಯ ಈ ಈ ಭಾಗವನ್ನು ನಾವು ಈ ಉತ್ತರ ಕರ್ನಾಟಕವನ್ನು ಮೇಲೆ ಕೆತ್ತಬೇಕು ಅಂತಕ್ಕಂಥ ಭಾವನೆ ಇದ್ದಿದ್ರೆ ಬಹುಶಃ ಅದು ಒಂದು ಕಬ್ಬಿಣದ ಅದನ್ನ ಕಾರ್ಖಾನೆಗಳನ್ನ ತೆರೆಯುವುದರ ಮುಖಾಂತರನೇ ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಮೇಲಕ್ಕೆ ಬರ್ತಾ ಇತ್ತು ಕೈಗಾರಿಕೆನಲ್ಲಿ ಮೇಲಕ್ಕೆ ಬರ್ತಾ ಇತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅದೇನಾಯಿತು ಹೆಂಗಾಯ್ತು ಅದೇನೇನಾಯಿತು ಅಂತ ಚರ್ಚೆ ಹೋಗೋದು ಬೇಡ ಈ ಸದನದಲ್ಲಿ ಆ ರೀತಿ ಅಂಥ ಸಂಪತ್ತು ಯಾರಿಗೂ ಸಿಗೋದಿಲ್ಲ ಅಂಥ ಸಂಪತ್ತು ಸಿಕ್ತು ಆ ಸಂಪತ್ತು ಹಾಳಾಗೋಯ್ತು ಅದೆಲ್ಲೋ ಬೇರೆ ಕಡೆಗೆ ಹೋಯ್ತು ಆ ಸಂಪತ್ತು ಇವತ್ತು ಇಲ್ಲ ಆದ್ದರಿಂದ ನಾವು ಅವೆಲ್ಲನೂ ಯೋಚನೆ ಮಾಡ್ಬೇಕಲ್ಲ ಅವು ಯೋಚನೆ ಮಾಡಿದ ನಾವು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಆಗೋದಿಲ್ಲ ಇವತ್ತು ಕಬ್ಬು ಕಬ್ಬು ಕಡಿಮೆ ಒಂದು ವ್ಯವಸಾಯ ಅಲ್ಲ ಇದು ಬರೀ ವ್ಯವಸಾಯ ಅಂತ ಕರಿಬೇಡಿ ರೈತನ ನಿಜವಾಗ್ಲೂ ಆರ್ಥಿಕ ಚೈತನ್ಯಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಪವಾಡ ಇದು ಅದರಿಂದ ಏನೇನು ಆಗತ್ತೆ ಆ ಕಬ್ಬಿನಿಂದ ಇವತ್ತು ಉತ್ತರ ಕರ್ನಾಟಕ ಏನಾದರೂ ಜೀವ ಇನ್ನೂ ಜೀವಂತವಾಗಿದೆ ಇಲ್ಲಿ ಅಂತ ಅಂದರೆ ಇದು ಮಹತ್ತರವಾದಂತ ಸ್ಥಾನ ಪಡ್ಕೊಂಡು ಜನ ನಿಮ್ದಿಂದ ಇದ್ದಾರೆ ಸ್ವಲ್ಪ ಅಂತಂದ್ರೆ ಇದೊಂದು ವಾಣಿಜ್ಯ ಬೆಳೆಯಾಗಿ ವಾಣಿಜ್ಯ ವ್ಯವಸ್ಥೆಯಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಇದೊಂದು ವಸ್ತುವಾಗಿದೆ ಇದೊಂದು ಕಾರ್ಖಾನೆಯ ರೂಪದಲ್ಲಿ ಯೋಜನೆಯ ರೂಪದಲ್ಲಿ ಮುಂದೆ ಬಂದಿದೆ ಇದನ್ನು ಸರಿಯಾದ ರೀತಿ ಇನ್ನೂ ಕೆಲವಷ್ಟು ಲೋಪದೋಷಗಳಿದ್ದಾವೆ ಆ ಲೋಪದೋಷಗಳನ್ನು ಉತ್ತರ ಕರ್ನಾಟಕದಲ್ಲಿ ಸರಿಪಡಿಸ್ಕೊಂಡು ಈ ಮಾಫಿಯಾನ ಕಡಿಮೆ ಮಾಡಿಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಸಮಗ್ರವಾಗಿ ಎಲ್ಲ ಜನರಿಗೆ ಸರ್ವ ಜನರ ಬಾಳು ಒಂದಾಗಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿಸಿ ಬಡವ ಬಲ್ಲಿಗ ಅಂತಕ್ಕಂಥ ಭಾವನೆಯನ್ನು ಕಿತ್ತೊಗೆದು ಅಲ್ಲಿರ್ತಕ್ಕಂಥ ಜಡತ್ವವನ್ನು ತೆಗೆದಾಕಿ ಅದೊಂದು ಸಾರ್ವಜನಿಕವಾದ ಉದ್ಯಮಿ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿದ್ದೆ ಆದರೆ ಅದು ಒಂದರಲ್ಲೇ ಉತ್ತರ ಕರ್ನಾಟಕ ಮೇಲಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ನೂರಾರು ಉತ್ತರ ಕರ್ನಾಟಕ ಯಾಕೆ ಯಾತಕ್ಕೆ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ಮಹತ್ವವನ್ನು ಹೊಂದಿದೆ ಅಂದರೆ ಯಾವ್ಯಾವ ದೃಷ್ಟಿಗಳಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾವು ಸರಿಪಡಿಸ್ಕೊಳ್ಳ್ದಲ್ಲಿ ಹೋದ್ರೆ ಹೋದರೆ ಯಾವ ರೀತಿ ಉತ್ತರ ಕರ್ನಾಟಕ ಮುಂದೆ ಬರುತ್ತೆ ನಂಜುಂಡಪ್ಪ ವೃತ್ತಿಯನ್ನು ತಂದರು ಹಿಂದುಳಿದ ವರ್ಗದ ತಾಲೂಕುಗಳಿಗೋಸ್ಕರನೇ ವಿಶೇಷವಾದಂಥ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ರೂಪದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಭಾಗವನ್ನು ಕೊಟ್ಟರು ನಂಜುಂಡಪ್ಪ ವೃತ್ತಿನಲ್ಲಿ ಎಷ್ಟು ವರ್ಷಗಳಿಂದ ವಿಶೇಷ ಅನುದಾನವನ್ನು ಕೊಟ್ಟರು ಅವೆಲ್ಲ ಉತ್ತರ ಪ್ರದೇಶ ಉತ್ತರ ಕರ್ನಾಟಕವನ್ನು ಮುಂದೆ ಬರೆಸ್ತಕ್ಕಂಥ ಭಾಗ ಅಲ್ವಾ ಆ ರೀತಿ ಭಾಗವಾಗಿ ಮುಂದುವರಿಸಿಲ್ವಾ ಉತ್ತರ ಕರ್ನಾಟಕನ ಯಾವ ಉತ್ತರ ಕರ್ನಾಟಕದ ಬಗ್ಗೆ ಅತಿ ಹೆಚ್ಚಿನ ಇವತ್ತು ನಾನು ಸುಮಾರು ಹದಿನೈದು ಬಜೆಟ್ ಅನ್ನ ವಿಧಾನಸಭೆಯಲ್ಲಿ ಕೂತ್ ನೋಡಿದ್ದೇನೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಈ ಭಾಗದ ನೀರಾವರಿಗಳಿಗೆ ಎಷ್ಟು ಹಣ ಇಪ್ಪತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆದರೆ ಅದು ಯೋಜನೆ ದೊಡ್ಡದು ಆ ಇಪ್ಪತ್ತು ಸಾವಿರ ಕೋಟಿ ಸಾಲದಿಲ್ಲ ಕರ್ನಾಟಕ ರಾಜ್ಯದ ಹೆಚ್ಚಿನ ಆರ್ಥಿಕ ಸಂಕಷ್ಟದಲ್ಲಿ ಇರೋದ್ರಿಂದ ಆರ್ಥಿಕವಾಗಿ ಹೆಚ್ಚಿನ ಇವತ್ತು ಹೇಳ್ತಾರೆ ಸಚಿವರು ಇಲ್ಲೇ ಬಂದ್ರು ಉತ್ತರ ಕರ್ನಾಟಕದ ಯೋಜನೆಯಲ್ಲಿ ಒಂದು ಲಕ್ಷ ಕೋಟಿ ಇವತ್ತು ಆ ಯೋಜನೆಗೆ ಖರ್ಚು ಮಾಡಿ ಹಣವನ್ನು ಕೊಟ್ಟಿಲ್ಲ ಆ ಹಣನ ತೀರಿಸತಕ್ಕಂಥ ಜವಾಬ್ದಾರಿ ಇವತ್ತು ಈ ಸಚಿವರ ಮೇಲೆ ಬಂದಿದೆ ಈಗ ಇರತಕ್ಕಂತ ಸರ್ಕಾರದ ಮೇಲೆ ಬಂದಿದೆ ರೀತಿಯಲ್ಲಿ ನಡೀತಾ ಇದೆ ಇಂಥ ಪರಿಸ್ಥಿತಿನಲ್ಲಿ ನಾವೇನು ಉತ್ತರ ಕರ್ನಾಟಕದ ವೈರಿಗಳಲ್ಲ ಉತ್ತರ ಕರ್ನಾಟಕವು ಏಕೀಕರಣ ರಾಜ್ಯ ಆದ ಮೇಲೆ ನಾವು ಅಖಂಡ ಕರ್ನಾಟಕವನ್ನ ಮಾಡಲೇಬೇಕು ಅಖಂಡ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಭಾರತ ದೇಶದಲ್ಲಿ ಎಲ್ಲ ದೃಷ್ಟಿಯಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಈ ರಾಜ್ಯ ಈ ರಾಜ್ಯ ಕರ್ನಾಟಕ ರಾಜ್ಯ ಮುಂದೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆಯೋ ಹೊರತು ನಾವು ಅದು ಅದಕ್ಕೆ ಮೋಸ ಅದು ಯಾರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರು ನಮ್ಮ ರಾಜ್ಯ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಅನ್ಯಾಯ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಅದಿಲ್ಲ ಇದಿಲ್ಲ ಅಂತ ಅನ್ಯಾಯ ಮಾಡ್ತಾರೆ ಅದು ಅವ್ರ ಅನಿಸಿಕೆ ಹಂಗ ಹೇಳಿ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲವೂ ಆಗಿವೆ ಅಂತ ತಿಳ್ಕೊಬೇಕಾದ್ದಲ್ಲ ಅಲ್ಲೂ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಅಲ್ಲೂ ಬೃಹತ್ ಸಮಸ್ಯೆಗಳಿದ್ದಾವೆ ಅಲ್ಲೇನು ಬೆಂಗಳೂರು ಒಂದು ಬೃಹತ್ತಾಕಾರವಾಗಿ ಬೆಳೀತು ಆ ಬೆಂಗಳೂರು ಅಂತಕ್ಕಂಥ ಒಂದು ಸಮುದ್ರ ಎಲ್ಲ ಜನಗಳನ್ನು ಅಡಗಿಸಿದೆ ಎಲ್ಲರಿಗೆ ಒಂದು ಸಾಮಾ ಎಲ್ಲರ ದೃಷ್ಟಿಯಿಂದ ಒಂದು ಚೈತನ್ಯ ಬಂದಿದೆ ಆ ಬೆಂಗಳೂರಿನ ಇರೋದ್ರಿಂದ ಒಂದು ಧೈರ್ಯ ಬಂದಿದೆ ಸಾಮಾಜಿಕ ಒಂದು ವಾಣಿಜ್ಯ ಕೇಂದ್ರ ಆಗಿದೆ ಆ ವಾಣಿಜ್ಯ ಕೇಂದ್ರದ ದೃಷ್ಟಿನಲ್ಲಿ ಎಲ್ಲರೂ ಉತ್ಕೃಷ್ಟವಾಗಿ ಬೆಳೆದು ನಿಂತಿದ್ದಾರೆ ಬೆಳೀತಾ ಇದ್ದಾರೆ ಅದನ್ನು ತಿಳ್ಕೊಂಡು ಇಲ್ಲಿ ಉತ್ತರ ಕರ್ನಾಟಕಕ್ಕೆ ನಾವು ಮೋಸ ಮಾಡ್ತೀವಿ ಅಂತಕ್ಕಂಥ ಭಾವನೆ ಯಾರಿಗೂ ಬರಬಾರ್ದು ಇವತ್ತು ಕರ್ನಾಟಕ ರಾಜ್ಯದ ಆದಾಯ ಏನಿದೆ ಅದ್ರಲ್ಲಿ ಎಷ್ಟು ಇವು ನೀವು ಯಾರಾದ್ರೂ ಏನು ಇಲ್ಲೇನು ಮುಚ್ಚಿ ಕಣ್ಣು ಮುಚ್ಚಿ ಹಿಡಿದು ಏನು ಮಾಡಕ್ಕಾಗೋದಿಲ್ಲ ಎಷ್ಟು ಪರ್ಸೆಂಟ್ ಹಣ ಕೊಟ್ಟಿದ್ದಾರೆ ಅಲ್ಲಿವಷ್ಟೇ ಕೊಟ್ಟಿದರ ಇಲ್ವ ನೀವು ಪರೀಕ್ಷೆ ಮಾಡಬಹುದು ಪರೀಕ್ಷೆ ಮಾಡಿ ಅದು ಮಾಡಬಹುದು ಇನ್ನೂ ಮಾಡೋಣ ಉತ್ತರ ಕರ್ನಾಟಕ ನಮ್ಮ ನಮ್ಮ ರಾಜ್ಯ ಅದಕ್ಕೋಸ್ಕರಲ್ಲೇ ಇಲ್ಲಿ ಬಂದು ಬೆಳಗಾವಿನಲ್ಲಿ ವಿಧಾನ ಸೌಧವನ್ನು ಕಟ್ಟಿಕೊಂಡು ವರ್ಷಕ್ಕೆ ಹತ್ತು ಸ ಹತ್ತು ಹತ್ತು ದಿವಸ ಹನ್ನೆ ಹದಿನೈದು ದಿವಸ ಇದ್ದು ಇಲ್ಲಿ ಈ ಈ ರಾಜ್ಯನ ಈ ಈ ನಮ್ಮ ರಾಜ್ಯದಲ್ಲೇ ಉತ್ತರ ಕರ್ನಾಟಕವನ್ನು ಅತಿ 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 ಹೆಚ್ಚಾಗಿ ಅಭಿವೃದ್ಧಿ ಪಡಿಸಬೇಕು ದೃಷ್ಟಿಯಿಂದ ಪಾರ್ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಬಂದು ಇಲ್ಲಿ ಇದು ಮಾಡ್ತೀವಿ ಆ ದೃಷ್ಟಿಯಿಂದ ನಾವು ಯಾತಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಮಾತಾಡ್ತೀನಿ ಅಂದ್ರೆ ಬರೀ ನಮಗ್ ಕೊಡೋದೇ ಇಲ್ಲ ಅಂತಂದ್ರೆ ನಾವಂದ್ರೆ ಉತ್ತರ ಕರ್ನಾಟಕದ ವೈರಿಗಳಾದ್ರು ನಾವು ಯಾಕೆ ಮಾತಾಡಬಾರ್ದು ದಕ್ಷಿಣ ಕರ್ನಾಟಕದವರು ಏನು ನಮಗೆ ಗೊತ್ತಲ್ವಾ ಕರ್ನಾಟಕ ರಾಜ್ಯದಲ್ಲಿರೋ ಸಮಗ್ರ ಚಿತ್ರಣ ನಮಗೆ ಗೊತ್ತಲ್ವಾ ಯಾವ್ಯಾವ ಪ್ರಾಂತ್ಯದಲ್ಲಿ ಏನಿದೆ ಯಾವ್ಯಾವ ನದಿಗಳಿದಾವೆ ಯಾವ್ಯಾವ ಕಾರ್ಖಾನೆಗಳಿದಾವೆ ಆಯಿತು ನೀವು ಈ ಕಾರ್ಖಾನೆಗಳ ಬಗ್ಗೆ ಹೇಳೋದಾದರೆ ಹುಬ್ಳಿ ಮತ್ತು ಧಾರವಾಡ ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಇವತ್ತು ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಕಾರ್ಖಾನೆಗಳು ಈ ರಾಜ್ಯದ ಈ ಈ ಪ್ರದೇಶದಲ್ಲಿ ಇದಾವೆ ಅವು ಸರಿಯಾಗಿ ನಡೀತಾ ಇದಾವೋ ಸರಿಯಾದ ರೀತಿ ಇಲ್ಲಿಯ ಲೋಕಲ್ನ ಜನಕ್ಕೆ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಜನಪ್ರತಿನಿಧಿಗಳ ಕರ್ತವ್ಯವೂ ಇದೆ ಸರ್ಕಾರ ನಡೆಸ್ತಕ್ಕಂಥವ್ರ ಕರ್ತವ್ಯನೂ ಇದೆ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋದಾಗ ಇಡೀ ಸಮಗ್ರ ಕರ್ನಾಟಕ ಆಗುತ್ತೆ ಸಮಗ್ರವಾದ ಕರ್ನಾಟಕ ಆಗಬೇಕು ಉತ್ತರ ಕರ್ನಾಟಕವೂ ಬೆಳೀಬೇಕು ಕಲ್ಯಾಣ ರಾಜ್ಯವೂ ಬೆಳೀಬೇಕು ಎಲ್ಲವೂ ಬೆಳೀಬೇಕು ಎಲ್ಲರೂ ಒಂದಾಗಿ ಈ ಸಮಗ್ರ ಕರ್ನಾಟಕವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಆಶಾಭಾವನೆ ಅದಕ್ಕೆ ಯಾರು ತಪ್ಪು ಅಭಿಪ್ರಾಯವನ್ನು ತಿಳ್ಕಬಾರದು ಹೇಳಿ ಸಮಗ್ರ ಕರ್ನಾಟಕ ಮಾತನಾಡಿಸತಕ್ಕಂಥ ಮಾತನ್ನ ನಾವೆಲ್ಲ ಸೇರಿ ಕೂಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಈ ಕಷ್ಟದ ನಡುವೆಯೂ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ